ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನವರಾತ್ರಿಯನ್ನು ಒಂದು ಪ್ರಮುಖ ಹಬ್ಬವನ್ನಾಗಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತದೆ. ಅಶ್ವಯುಜ ಮಾಸದ ಪಾಡ್ಯಮಿಯಿಂದ ದಶಮಿಯ ತನಕ ಆಚರಿಸಲ್ಪಡುವಂತಹ ಪವಿತ್ರ ಮಹಿಮಾನ್ವಿತ ಹಬ್ಬವೇ ನವರಾತ್ರಿ ಹಬ್ಬ. ಈ ವರ್ಷದ ನವರಾತ್ರಿ ಹಬ್ಬವನ್ನು ಅಕ್ಟೋಬರ್ 3 ತಾರೀಕಿನಿಂದ ಅಕ್ಟೋಬರ್ 12 ತಾರೀಕಿನವರೆಗೂ ಆಚರಣೆ ಮಾಡಲಾಗುತ್ತಲಿದೆ. 9 ರಾತ್ರಿಗಳವರೆಗೆ ಆಚರಿಸಲ್ಪಡುವ ಹಬ್ಬವಾಗಿರುವುದರಿಂದ ಈ ಹಬ್ಬಕ್ಕೆ ನವರಾತ್ರಿ ಎಂಬ ಹೆಸರು ಬಂದಿದೆ. ಜಗನ್ಮಾತೆಯಾದ ದುರ್ಗಾದೇವಿಯು ಅಶ್ವಯುಜ ಮಾಸದ ಶುಕ್ಲಪಕ್ಷದ ಪಾಡ್ಯಮಿಯಿಂದ ನವಮಿಯವರೆಗೂ ಒಟ್ಟು 9 ದಿನಗಳವರೆಗೆ ಹೋರಾಟ ಮಾಡಿ ಕೊನೆಗೆ ನವಮಿಯ ದಿನ ರಾತ್ರಿ ಮಹಿಷಾಸುರನನ್ನು ಸಂಹರಿಸುತ್ತಾರೆ. ಹೀಗಾಗಿಯೇ ದುರ್ಗಾದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂಬ ಹೆಸರಿನಿಂದ ಕರೆದು ಪೂಜಿಸಲಾಗುತ್ತದೆ. ದುರ್ಗಾದೇವಿಯು ರಾಕ್ಷಸನನ್ನು ಕೊಂದು ವಿಜಯವನ್ನು ಸಾಧಿಸುವುದರ ಪ್ರತೀಕವಾಗಿಯೇ 10 ದಿನವಾದ ದಶಮಿಯೆಂದು ವಿಜಯದಶಮಿಯನ್ನು ಆಚರಣೆ ಮಾಡಲಾಗುತ್ತದೆ. ದುಷ್ಟ ರಾಕ್ಷಸನಾದ ಮಹಿಷಾಸುರನ ಮರ್ದನಕ್ಕಾಗಿಯೇ ದೇವಿಯು 9 ದಿನಗಳ ಕಾಲವೂ ವಿವಿಧ ರೂಪಗಳನ್ನೆಲ್ಲ ತಾಳಿ ಆತನೊಡನೆ ಯುದ್ಧವನ್ನು ಮಾಡಿ ಕೊನೆಗೆ ಆತನನ್ನು ಸಂಹರಿಸುತ್ತಾರೆ. ಇದೇ ಕಾರಣಕ್ಕಾಗಿ ನವರಾತ್ರಿಯ 9 ದಿನಗಳಲ್ಲಿ ದುರ್ಗಾದೇವಿಯವರ 9 ರೂಪಗಳನ್ನು ಪೂಜಿಸುವುದು ಪದ್ಧತಿ. ದುರ್ಗಾದೇವಿಯ ಈ 9 ರೂಪಗಳನ್ನೇ ನವದುರ್ಗೆಯರೆಂದು ಕರೆಯಲಾಗುತ್ತದೆ. ಮಾತೆಯ ಈ 9 ಸ್ವರೂಪಗಳನ್ನು ನವರಾತ್ರಿಯ ಸಂದರ್ಭದಲ್ಲಿ ಆರಾಧಿಸುವುದರಿಂದ ಸಕಲ ಸಂಕಷ್ಟಗಳೆಲ್ಲ ದೂರವಾಗಿ ಸುಖ ಶಾಂತಿ ನೆಮ್ಮದಿ ಮನೆ ಮಾಡುತ್ತದೆ. ದುರ್ಗಾ ಮಾತೆಯ 9 ರೂಪಗಳೆಂದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ದುರ್ಗಾದೇವಿಯ 9 ಅವತಾರಗಳ ಹಿಂದೆಯೂ ಸಹ ಪುರಾಣ ಕಥೆಗಳು ಮತ್ತು ಐತಿಹ್ಯಗಳಿವೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನವರಾತ್ರಿಯ 9 ದಿನಗಳ ಕಾಲ ಪೂಜಿಸಲ್ಪಡುವಂತಹ ಶ್ರೀ ದುರ್ಗಾದೇವಿಯ 9 ರೂಪಗಳು ಹಾಗೂ ಅವುಗಳ ಮಹತ್ವಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಶೈಲಪುತ್ರಿ. ನವರಾತ್ರಿಯ ಮೊದಲ ದಿನ ಪಾಡ್ಯ. ಈ ದಿನದಂದು ಕಳಶವನ್ನು ಸ್ಥಾಪಿಸಿ ನವರಾತ್ರಿಗೆ ನಾಂದಿಯನ್ನು ಹಾಕಲಾಗುತ್ತದೆ. ಹಾಗೆಯೇ ಈ ದಿನ ದುರ್ಗಾದೇವಿಯ ಮೊದಲ ರೂಪವಾದ ಶೈಲಪುತ್ರಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಶೈಲ ಎಂದರೆ ಪರ್ವತ ಹಾಗೂ ಪುತ್ರಿ ಎಂದರೆ ಮಗಳು ಎಂದರ್ಥ. ಪರ್ವತರಾಜನ ಮಗಳು ಶೈಲಪುತ್ರಿ. ಶೈಲಪುತ್ರಿಯನ್ನು ಸತೀದೇವಿಯ ಪುನರ್ಜನ್ಮವೆಂದೇ ಹೇಳಲಾಗುತ್ತದೆ. ಸತೀದೇವಿಯು ತನ್ನ ತಂದೆ ದಕ್ಷನು ಶಿವಪರಮಾತ್ಮರಿಗೆ ಮಾಡಿದ ಅವಮಾನವನ್ನು ಸಹಿಸದೆಯೇ ದಕ್ಷ ಮಾಡುತ್ತಿದ್ದಂತಹ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗವನ್ನು ಮಾಡುತ್ತಾರೆ. ನಂತರ ಮತ್ತೆ ಶಿವದೇವರನ್ನು ವರಿಸಲು ಪರ್ವತರಾಜನ ಮಗಳಾಗಿ ಜನಿಸುತ್ತಾರೆ. ಈಕೆಯೇ ಶೈಲಪುತ್ರಿ. ಭವಾನಿ, ಪಾರ್ವತಿ ಮತ್ತು ಹೇಮಾವತಿ ಎಂಬ ಹೆಸರು ಶೈಲಪುತ್ರಿಗಿದೆ. ಕೈಯಲ್ಲಿ ತ್ರಿಶೂಲ ಹಾಗೂ ಕಮಲವನ್ನು ಹಿಡಿದಿರುವ ಶೈಲಪುತ್ರಿ ಋಷಭವಾಹನೆಯಾಗಿದ್ದಾರೆ. ಶ್ವೇತವಸ್ತ್ರದಲ್ಲಿರುವ ಈ ದೇವತೆ ಶಾಂತಿಯುತ ನಡವಳಿಕೆಯನ್ನು ಬೆಳೆಸಿಕೊಳ್ಳಲು ಪ್ರೇರೇಪಿಸುತ್ತಾರೆ. ದೇವಿಯು ಮನೋಕಾರಕನಾದ ಚಂದ್ರನನ್ನು ಮಸ್ತಿಷ್ಕದ ಮೇಲೆ ಧರಿಸಿದ್ದಾರೆ. ಉಪನಿಷತ್ತಿನ ಪ್ರಕಾರ ಶೈಲಪುತ್ರಿಯು ದೇವತೆಗಳ ಮನೋಭಾವನೆಯನ್ನು ನಿಯಂತ್ರಿಸುತ್ತಾರೆ. ಇದರಿಂದ ಇಂದ್ರಾದಿ ದೇವತೆಗಳು ಆಕೆಯ ಮುಂದೆ ಶರಣಾಗುತ್ತಾರೆ. ದೇವಿ ಶೈಲಪುತ್ರಿ ಸಹನೆಯ ಪ್ರತೀಕವಾಗಿದ್ದಾರೆ. ಯಾರ ಮನಸ್ಸು ಚಂಚಲವಾಗಿರುತ್ತದೆಯೋ, ಯಾರು ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಬಯಕೆಯನ್ನು ವ್ಯಕ್ತಪಡಿಸುತ್ತಾರೋ ಅಂಥವರು ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕು. ಶೈಲಪುತ್ರಿಯ ಆರಾಧನೆಯಿಂದ ಸಾಧಕರಿಗೆ ಬಲ, ಶೌರ್ಯ ಹಾಗೂ ಇಂದ್ರಿಯ ನಿಗ್ರಹ ಶಕ್ತಿ ದೊರೆಯುತ್ತದೆ. ಬ್ರಹ್ಮಚಾರಿಣಿ. ನವರಾತ್ರಿಯ 2 ದಿನವಾದ ಬಿದಿಗೆ ಎಂದು ನವದುರ್ಗೆಯರಲ್ಲಿ 2 ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತದೆ. ಬ್ರಹ್ಮಚಾರಿಣಿ ಪಾರ್ವತೀದೇವಿಯ ಅವಿವಾಹಿತ ರೂಪ. ಪರ್ವತರಾಜನ ಮಗಳು ಶೈಲಪುತ್ರಿಯಾಗಿ ಜನಿಸಿದ ದೇವಿಯು ಶಿವದೇವರನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡುತ್ತಾರೆ. ಬಹಳ ಕಟ್ಟುನಿಟ್ಟಾಗಿ ತಪಸ್ಸನ್ನು ಆಚರಿಸಿದ ಕಾರಣದಿಂದಾಗಿಯೇ ದೇವಿಗೆ ಬ್ರಹ್ಮಚಾರಿಣಿ ಅಥವಾ ತಪಶ್ಚಾರಿಣಿ ಎಂಬ ಹೆಸರು ಬಂದಿದೆ. ಬ್ರಹ್ಮಚಾರಿಣಿ ಎಂದರೆ ಎಲ್ಲ ರೀತಿಯ ಲೌಕಿಕ ಭೋಗಗಳನ್ನೆಲ್ಲ ತ್ಯಜಿಸಿದವರು ಎಂದರ್ಥ. ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈನಲ್ಲಿ ಕಮಂಡಲವನ್ನು ಹಿಡಿದು ಬರಿಗಾಲಿನಲ್ಲಿ ನಡೆಯುವ ರೀತಿ ಈ ದೇವಿಯ ದರ್ಶನ ದೊರೆಯುತ್ತದೆ.
ಮೋಕ್ಷಕ್ಕೆ ದಾರಿ ತೋರಿಸುವ ಮಾತೆಯಾಗಿದ್ದಾರೆ ಈ ಬ್ರಹ್ಮಚಾರಿಣಿ ದೇವಿ. ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯಿಂದ ಭಕ್ತಾದಿಗಳಿಗೆ ತ್ಯಾಗ, ವೈರಾಗ್ಯ, ಸದಾಚಾರ, ಸಂಯಮ ವೃದ್ಧಿಯಾಗುತ್ತದೆ. ಬ್ರಹ್ಮಚಾರಿಣಿಯ ಆರಾಧನೆ ಮಾಡಿದರೆ ಜೀವನದ ಕಠಿಣ ಸಂದರ್ಭದಲ್ಲಿಯೂ ಭಕ್ತರ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತಗೊಳ್ಳುವುದಿಲ್ಲ. ಚಂದ್ರಘಂಟ. ದುರ್ಗಾದೇವಿಯ ಮೂರನೇ ರೂಪವಾದ ಚಂದ್ರಘಂಟ ದೇವಿಯನ್ನು ನವರಾತ್ರಿಯ ಮೂರನೆಯ ದಿನ ತದಿಗೆ ಎಂದು ಆರಾಧಿಸಲಾಗುತ್ತದೆ. ದೇವಿಯ ರೌದ್ರ ರೂಪವೆಂದೇ ಹೇಳಲಾಗುವ ಚಂದ್ರಘಂಟ ಅವತಾರವು ದುಷ್ಟ ಶಿಕ್ಷಕಿ ಹಾಗೂ ಶಿಷ್ಟ ರಕ್ಷಕಿಯಾಗಿದ್ದಾರೆ. ಹಣೆಯಲ್ಲಿ ಅರ್ಧಚಂದ್ರವನ್ನು ಧರಿಸಿರುವ ಕಾರಣ ದೇವಿಗೆ ಚಂದ್ರಘಂಟ ಎಂದು ಕರೆದು ಪೂಜಿಸಲಾಗುತ್ತದೆ. ಪಾರ್ವತೀ ದೇವಿಯ ಕಠಿಣ ತಪಸ್ಸನ್ನು ಮೆಚ್ಚಿದಂತಹ ಶಿವಪರಮಾತ್ಮರು ಪಾರ್ವತೀ ದೇವಿಯನ್ನು ಮದುವೆಯಾಗಲು ಸಮ್ಮತಿಸುತ್ತಾರೆ. ಮದುವೆಯ ತಯಾರಿ ನಡೆಯುತ್ತಿರುತ್ತದೆ. ಸ್ಮಶಾನವಾಸಿಯಾದ ಶಿವಪರಮಾತ್ಮರು ಭಯಾನಕ ರೂಪದಲ್ಲಿಯೇ ಮದುವೆ ಮಂಟಪಕ್ಕೆ ಆಗಮಿಸುತ್ತಾರೆ. ಬೂದಿ ಲೇಪಿಸಿದಂತಹ ಶರೀರ, ಕೊರಳಲ್ಲಿ ಹಾವು, ಜಟೆಯನ್ನು ಧರಿಸಿ ಅಗೋರಿಗಳ ಮೆರವಣಿಗೆಯಲ್ಲಿ ಶಿವಪರಮಾತ್ಮರು ಮದುವೆ ಮಂಟಪಕ್ಕೆ ಆಗಮಿಸುತ್ತಾರೆ. ಇದನ್ನು ಕಂಡು ಅಲ್ಲಿದ್ದವರೆಲ್ಲ ಅಗಾತಕ್ಕೆ ಒಳಗಾಗುತ್ತಾರೆ. ತಕ್ಷಣವೇ ಪಾರ್ವತೀದೇವಿಯು ಚಂದ್ರಘಂಟ ಎಂಬ ಘೋರ ಸ್ವರೂಪವನ್ನು ತಾಳಿ ಶಿವಪರಮಾತ್ಮರನ್ನು ಮದುಮಗನ ರೂಪವನ್ನು ತಾಳಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ದೇವಿಯವರ ವಿನಂತಿಗೆ ಮಣಿದಂತಹ ಶಿವಪರಮಾತ್ಮರು ವರನ ರೂಪವನ್ನು ತಾಳಿದ ನಂತರ ಶಿವಪಾರ್ವತಿಯರ ಮದುವೆ ನೆರವೇರುತ್ತದೆ. ಚಂದ್ರಘಂಟ ದೇವಿಗೆ 10 ಕೈಗಳಿದ್ದು ತಮ್ಮ ಕೈಗಳಲ್ಲಿ ಶಸ್ತ್ರಾಯುಧಗಳನ್ನು ಹಿಡಿದಿದ್ದಾರೆ. ಹಣೆಯಲ್ಲಿ ಚಂದ್ರನನ್ನು ಧರಿಸಿದಂತಹ ದೇವಿ 3 ಕಣ್ಣುಗಳನ್ನು ಹೊಂದಿದ್ದು ಸಿಂಹಾರೂಢರಾಗಿರುತ್ತಾರೆ. ಚಂದ್ರಘಂಟ ದೇವಿಯ ಮೂರನೆಯ ಕಣ್ಣು ಯಾವಾಗಲೂ ತೆರೆದೇ ಇರುವುದರಿಂದ ಯಾವ ಸಮಯದಲ್ಲಾದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧರಾಗಿರುತ್ತಾರೆಂಬ ವಾಡಿಕೆ ಇದೆ. ಚಂದ್ರಘಂಟ ದೇವಿಯನ್ನು ಆರಾಧಿಸುವುದರಿಂದ ಭಕ್ತಾದಿಗಳು ಎಲ್ಲ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಮತ್ತು ಈ ದೇವಿ ವ್ಯಕ್ತಿಯಲ್ಲಿ ಧೈರ್ಯ ಹಾಗೂ ನಿರ್ಭಯತೆಯನ್ನು ಮೂಡಿಸುತ್ತಾರೆ. ಕೂಷ್ಮಾಂಡ. ನವರಾತ್ರಿಯ 4ನೆಯ ದಿನ ಅಂದರೆ ಚತುರ್ಥಿಯ ದಿನ ತಾಯಿ ದುರ್ಗೆಯ ಕೂಷ್ಮಾಂಡ ಅವತಾರವನ್ನು ಪೂಜಿಸಲಾಗುತ್ತದೆ. ಕೂಷ್ಮಾಂಡ ದೇವಿಯನ್ನು ಈ ಬ್ರಹ್ಮಾಂಡದ ಸೃಷ್ಟಿಕರ್ತೆ ಎಂದು ಉಲ್ಲೇಖಿಸಲಾಗುತ್ತದೆ. ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿದ್ದಾಗ ಎಲ್ಲೆಡೆ ಅಂಧಕಾರ ಪಸರಿಸಿತ್ತಂತೆ. ಆ ಸಮಯದಲ್ಲಿ ದೇವಿಯು ತಮ್ಮ ಮಂದಹಾಸದಿಂದ ಈ ಬ್ರಹ್ಮಾಂಡವನ್ನು ರಚನೆ ಮಾಡುತ್ತಾರೆ. ಆದ್ದರಿಂದ ಕೂಷ್ಮಾಂಡ ದೇವಿ ಸೃಷ್ಟಿಯ ಆದಿ ಸ್ವರೂಪ ಶಕ್ತಿಯಾಗಿದ್ದಾರೆ. ಕೂಷ್ಮಾಂಡ ಎಂಬ ಪದದಲ್ಲಿ ಕೂ ಎಂದರೆ ಚಿಕ್ಕದು, ಉಷ್ಮ ಎಂದರೆ ಶಕ್ತಿ ಮತ್ತು ಅಂಡ ಎಂದರೆ ಭ್ರೂಣ ಎಂದರ್ಥ. ಅಂದರೆ ಇಡೀ ಬ್ರಹ್ಮಾಂಡವೆನ್ನುವ ಚೈತನ್ಯದ ಶಕ್ತಿಯನ್ನೇ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವರು ಎಂದರ್ಥ. ಕೂಷ್ಮಾಂಡ ಅವತಾರದಲ್ಲಿ ದೇವಿಯು 8 ಕೈಗಳಿಂದ ಭಕ್ತಾದಿಗಳಿಗೆ ವರವನ್ನು ಕರುಣಿಸುತ್ತಾರೆ. ಮೃಗವಾಹಿನಿಯಾಗಿರುವಂತಹ ದೇವಿ ಸೃಷ್ಟಿ, ಸ್ಥಿತಿ, ಲಯ ಈ ಮೂರನ್ನೂ ನಿಯಂತ್ರಿಸುತ್ತಾರೆ. ಕೂಷ್ಮಾಂಡ ದೇವಿಯ ಹೊಳಪು ಮತ್ತು ಕಾಂತಿ ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತದೆ. ಕೂಷ್ಮಾಂಡ ದೇವಿಯನ್ನು ಆರಾಧಿಸುವುದರಿಂದ ನಮಗೆ ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನ ದೊರೆಯುತ್ತದೆ. ಕೂಷ್ಮಾಂಡ ದೇವಿಯ ಉಪಾಸನೆಯಿಂದ ಭಕ್ತರ ಎಲ್ಲ ರೋಗ ರುಜಿನಗಳು, ಶೋಕಗಳು ನಾಶವಾಗುತ್ತವೆ. ಈ ದೇವಿ ಪ್ರಸನ್ನರಾದರೆ ಭಕ್ತಾದಿಗಳಿಗೆ ಆಯಸ್ಸು, ಯಶಸ್ಸು, ಬಲ ಹಾಗೂ ಆರೋಗ್ಯ ವೃದ್ಧಿಯಾಗುತ್ತದೆ. ಸ್ಕಂದಮಾತ. ನವರಾತ್ರಿಯ 5ನೇ ದಿನ ಸ್ಕಂದಮಾತ ಎಂಬ ಹೆಸರಿನಿಂದ ಮಾತೃಸ್ವರೂಪಿಣಿಯಾದ ದುರ್ಗಾದೇವಿಯನ್ನು ಪೂಜಿಸಲಾಗುತ್ತದೆ. ಸ್ಕಂದ ಅಥವಾ ಕಾರ್ತಿಕೇಯರ ಮಾತೆಯೇ ಸ್ಕಂದಮಾತೆ. ಗರ್ಜಿಸುತ್ತಿರುವ ಸಿಂಹದ ಮೇಲೆ ಕುಳಿತಿರುವ ದೇವಿಯು 4 ಬಾಹುಗಳನ್ನು ಹೊಂದಿದ್ದು ತಮ್ಮ ಪುತ್ರ ಸ್ಕಂದನನ್ನು ತೊಡೆಯ ಮೇಲೆ ಕುಳ್ಳಿಸಿಕೊಂಡಿರುತ್ತಾರೆ. ಸ್ಕಂದಮಾತೆಯ ಶರೀರದ ಬಣ್ಣ ಪೂರ್ಣವಾಗಿ ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ವಿರಾಜಮಾನರಾಗಿರುತ್ತಾರೆ. ಇದೇ ಕಾರಣಕ್ಕಾಗಿಯೇ ಈಕೆಯನ್ನು ಪದ್ಮಾಸನಿ ದೇವಿ ಎಂದು ಕರೆಯಲಾಗುತ್ತದೆ. ಸ್ಕಂದಮಾತೆಯ ಉಪಾಸನೆಯಿಂದ ಬಾಲರೂಪಿ ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಸನೆ ಕೂಡ ತಾನಾಗಿಯೇ ಆಗುತ್ತದೆ. ಸ್ಕಂದಮಾತಾ ದೇವಿಯನ್ನು ಪೂಜಿಸುವುದರಿಂದ ಭಕ್ತಾದಿಗಳಿಗೆ ಸಂತಾನಭಾಗ್ಯ ಪ್ರಾಪ್ತವಾಗುತ್ತದೆ. ಸ್ಕಂದಮಾತಾ ದೇವಿ ಎಂದು ಕರುಣೆ ತುಂಬಿದಂತಹ ತಾಯಿಯ ಸುಂದರ ರೂಪ. ಈ ದೇವಿ ತಮ್ಮ ಭಕ್ತಾದಿಗಳನ್ನು ಸಹ ಮಕ್ಕಳಂತೆ ಕಾಪಾಡಿಕೊಳ್ಳುತ್ತಾರೆ. ಸ್ಕಂದಮಾತೆಯನ್ನು ಪೂಜಿಸುವವರಿಗೆ ಮುಖದಲ್ಲಿ ಸಾತ್ವಿಕ ಕಳೆ ಬರುತ್ತದೆ. ಕಾತ್ಯಾಯಿನಿ ದೇವಿ. ನವರಾತ್ರಿ 6ನೆಯ ದಿನ ತಾಯಿಯು ಕಾತ್ಯಾಯಿನಿ ಎಂಬ ರೂಪದಲ್ಲಿ ಪೂಜಿತಗೊಳ್ಳುತ್ತಾರೆ.
ಕಾತ್ಯಾಯನ ಋಷಿಮುನಿಯ ಮಗಳೇ ದುರ್ಗಾದೇವಿಯ ಸ್ವರೂಪವಾದ ಕಾತ್ಯಾಯಿನಿ ದೇವಿ. ಒಮ್ಮೆ ಕಾತ್ಯಾಯನ ಎನ್ನುವ ಋಷಿಮುನಿಯು ಪಾರ್ವತಿಯಂತಹ ಮಗಳನ್ನು ಪಡೆಯಬೇಕೆಂದು ಆಶಿಸಿ ಭಕ್ತಿಯಿಂದ ದುರ್ಗಾದೇವಿಯನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾರೆ. ದುರ್ಗಾದೇವಿಯು ಋಷಿಮುನಿಯ ತಪಸ್ಸನ್ನು ಮೆಚ್ಚಿ ಆಶೀರ್ವಾದವನ್ನು ಮಾಡುತ್ತಾರೆ. ನಂತರ ಕಾತ್ಯಾಯನ ಮುನಿಗೆ ಪುತ್ರಿಯು ಜನಿಸಿದ ಮೇಲೆ ಆಕೆಗೆ ಕಾತ್ಯಾಯಿನಿ ಎಂಬ ಹೆಸರಿಡಲಾಗುತ್ತದೆ. ಋಷಿಪುತ್ರಿಯಾಗಿದ್ದರೂ ಸಹ ಧೀರತನವನ್ನು ಪ್ರದರ್ಶಿಸುವ ಕಾತ್ಯಾಯಿನಿ ದೇವಿ ದೊಡ್ಡವಳಾದ ನಂತರ ರಾಕ್ಷಸರನ್ನು ಸಂಹರಿಸುತ್ತಾ ಜಗತ್ತನ್ನು ಸುತ್ತಲು ಪ್ರಾರಂಭಿಸುತ್ತಾರೆ. ತಾಯಿಯು ಇದೇ ಕಾತ್ಯಾಯಿನಿಯ ರೂಪದಲ್ಲಿಯೇ ಅಸುರರಾದಂತಹ ಶುಂಭ ನಿಶುಂಭರನ್ನು ವಧಿಸಿ ದೇವಾನುದೇವತೆಗಳಿಗೆ ದೇವಲೋಕವನ್ನು ಮರಳಿ ದೊರಕಿಸಿಕೊಟ್ಟಿದ್ದರು. ಕಾತ್ಯಾಯಿನಿ ದೇವಿ ದುಷ್ಟ ಶಿಕ್ಷಕಿ ಹಾಗೂ ಶಿಷ್ಟರಕ್ಷಕಿಯಾಗಿದ್ದಾರೆ. ಕಲಿಯುಗದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುವುದರಿಂದ ದುಷ್ಟಶಕ್ತಿಗಳು ನಾಶವಾಗುತ್ತವೆ ಹಾಗೂ ಆರಾಧಕರಿಗೆ ಮೋಕ್ಷ ದೊರೆಯುತ್ತದೆ. ಕಾಳರಾತ್ರಿ. ನವರಾತ್ರಿಯ ಏಳನೆಯ ದಿನ ಕಾಳರಾತ್ರಿಯ ಆರಾಧನೆಗೆ ಮೀಸಲಾಗಿದೆ. ದೇವಿಯ ಅವತಾರಗಳಲ್ಲಿಯೇ ಕಾಳರಾತ್ರಿಯ ಅವತಾರ ಅತ್ಯಂತ ಘೋರ ಎನ್ನಬಹುದಾಗಿದೆ. ರಕ್ತ ಬೀಜಾಸುರನನ್ನು ವಧಿಸುವ ಸಲುವಾಗಿಯೇ ದುರ್ಗೆಯು ಕಾಳರಾತ್ರಿಯ ರೂಪದಲ್ಲಿ ಅವತರಿಸಿದ್ದರು. ರಕ್ತ ಬೀಜಾಸುರ ಎಂಬ ರಾಕ್ಷಸನಿಗೆ ಒಂದು ವರವಿರುತ್ತದೆ. ಆ ಪ್ರಕಾರ ಆತನ ಒಂದು ಹನಿ ರಕ್ತ ಭೂಮಿಯ ಮೇಲೆ ಬಿದ್ದರೂ ಸಹ ಸಹಸ್ರಾರು ರಕ್ಕಸರು ಹೊರಹೊಮ್ಮುತ್ತಿರುತ್ತಾರೆ. ಆಗ ದೇವಿಯು ಕಾಳರಾತ್ರಿಯ ರೂಪವನ್ನು ತಾಳಿ ಆ ರಾಕ್ಷಸನ ರಕ್ತವನ್ನು ಭೂಮಿಯ ಮೇಲೆ ಬೀಳದಂತೆ ತಮ್ಮ ಕರಾಳ ರೂಪದ ನಾಲಿಗೆಯನ್ನು ಹೊರಹಾಕಿ ಆತನ ರಕ್ತವನ್ನೆಲ್ಲ ಹೀರಿಕೊಳ್ಳುತ್ತಲಿರುತ್ತಾರೆ. ನಂತರ ಘೋರ ಯುದ್ಧದಲ್ಲಿ ಆತನನ್ನು ಸಂಹರಿಸುತ್ತಾರೆ. ಕಾಳರಾತ್ರಿ ದೇವಿಯ ತಲೆಗೂದಲು ಬಿಚ್ಚಿಕೊಂಡಿರುತ್ತದೆ. ಶರೀರದ ಬಣ್ಣ ಕತ್ತಲಿನಂತೆ ಕಪ್ಪಾಗಿರುತ್ತದೆ. ದೇವಿಯ ಬಣ್ಣ ಕಗ್ಗತ್ತಲಿನಂತೆ ಕಪ್ಪಾಗಿರುವ ಕಾರಣದಿಂದಲೇ ದೇವಿಗೆ ಕಾಳರಾತ್ರಿ ಎಂಬ ಹೆಸರು ಬಂದಿದೆ. ಕಾಳರಾತ್ರಿ ದೇವಿಯ ವಾಹನ ಕತ್ತೆ. ಅತ್ಯಂತ ಭಯಂಕರವಾದ ಸ್ವರೂಪವುಳ್ಳವರಾಗಿದ್ದರೂ ಸಹ ಕಾಳರಾತ್ರಿ ದೇವಿ ಉಪಾಸಕರಿಗೆ ಶುಭ ಫಲಗಳನ್ನೇ ಕರುಣಿಸುತ್ತಾರೆ. ಆದ್ದರಿಂದಲೇ ದೇವಿಯನ್ನು ಶುಭಂಕರಿ ಎಂದು ಕರೆದು ಪೂಜಿಸಲಾಗುತ್ತದೆ. ಕಾಳರಾತ್ರಿ ದೇವಿಯನ್ನು ನವರಾತ್ರಿಯ ಏಳನೆಯ ದಿನ ಪೂಜಿಸುವುದರಿಂದ ಭಕ್ತರ ಎಲ್ಲ ರೀತಿಯ ಭಯ ನಿವಾರಣೆಯಾಗುತ್ತದೆ. ಕಾಳರಾತ್ರಿಯು ಎಲ್ಲ ರೀತಿಯ ದುಷ್ಟಶಕ್ತಿ, ದುಷ್ಟತೆ ಮತ್ತು ನಕಾರಾತ್ಮಕ ಶಕ್ತಿ ಹಾಗೂ ಭೀತಿಯನ್ನು ದೂರ ಮಾಡುತ್ತಾರೆ. ಭಕ್ತರ ಅಭಿವೃದ್ಧಿಗೆ ಇರುವಂತಹ ಎಲ್ಲ ಅಡೆತಡೆಗಳ ನಿವಾರಣೆಯನ್ನು ಈ ದೇವಿ ನೋಡಿಕೊಳ್ಳುತ್ತಾರೆ. ಮಹಾಗೌರಿ. ದೇವಿಯ ಎಂಟನೆಯ ರೂಪವೇ ಮಹಾಗೌರಿ. ಮಹಾಗೌರಿಯನ್ನು ನವರಾತ್ರಿಯ ಎಂಟನೆಯ ದಿನ ಅಂದರೆ ಅಷ್ಟಮಿ ಎಂದು ಆರಾಧಿಸಲಾಗುತ್ತದೆ. ಈ ದೇವಿ ಋಷಭವಾಹನೆ, ಚತುರ್ಭುಜೆ ಹಾಗೂ ಶ್ವೇತವರ್ಣೆ. ಮಹಾಗೌರಿಯನ್ನು ಶುದ್ಧತೆ ಹಾಗೂ ಸ್ವಚ್ಛತೆಯ ದೇವತೆ ಎಂದು ಕರೆಯಲಾಗುತ್ತದೆ. ಶಿವಪರಮಾತ್ಮರನ್ನು ಹೊರತು ಯಾರನ್ನು ಮದುವೆಯಾಗುವುದಿಲ್ಲ ಎಂದು ನಿರ್ಧರಿಸಿದಂತಹ ಪಾರ್ವತಿ ದೇವಿ ಶಿವಪರಮಾತ್ಮರನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸುತ್ತಾರೆ. ಈ ತಪಸ್ಸಿನಿಂದಾಗಿಯೇ ಆಕೆಯ ಶರೀರ ಕಪ್ಪು ಬಣ್ಣಕ್ಕೆ ಪರಿವರ್ತನೆಯಾಗುತ್ತದೆ. ಈ ದೇವಿಯ ತಪಸ್ಸಿಗೆ ಮೆಚ್ಚಿದ ಶಿವಪರಮಾತ್ಮನು ಪ್ರತ್ಯಕ್ಷರಾಗಿ ಗಂಗಾಜಲವನ್ನು ಪ್ರೋಕ್ಷಿಸಿದಾಗ ಕಪ್ಪು ದೇಹ ಮತ್ತೆ ಬಿಳಿಯಾಗುತ್ತದೆ. ಅಂದಿನಿಂದ ದೇವಿ ಗೌರಿ ಎಂಬ ಹೆಸರನ್ನು ಪಡೆದುಕೊಳ್ಳುತ್ತಾರೆ. ಗೌರವರ್ಣ ಎಂದರೆ ಬಿಳಿವರ್ಣ ಎಂದರ್ಥ. ಸರ್ವ ಮಂಗಳಕಾರಣಿಯಾದ ದೇವಿಯ ರೂಪ ಮಹಾಗೌರಿಯ ರೂಪ. ಈ ರೂಪ ಶಾಂತಿ ಹಾಗೂ ಸಂತೋಷಗಳ ಪ್ರತೀಕ. ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿಯವರ ಆರಾಧನೆ ಮಾಡುವುದರಿಂದ ಭಕ್ತರ ಮನಸ್ಸಿನ ಕಲ್ಮಶಗಳು ಹಾಗೂ ಪಾಪಗಳು ನಾಶವಾಗುತ್ತವೆ. ಸುಖ ಜೀವನವನ್ನು ಸಾಗಿಸಲು ಬೇಕಾದನ್ನೆಲ್ಲವನ್ನು ಮಹಾಗೌರಿ ಭಕ್ತಾದಿಗಳಿಗೆ ಕರುಣಿಸುತ್ತಾರೆ. ವೈವಾಹಿಕ ಜೀವನದಲ್ಲಿ ವಿವಾದಗಳೇನಾದರೂ ಇದ್ದಲ್ಲಿ ಮಹಾಗೌರಿ ದೇವಿಯ ಪೂಜೆಯಿಂದ ಅದಕ್ಕೆ ಪರಿಹಾರ ಲಭಿಸುತ್ತದೆ. ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಮಹಾಗೌರಿಯ ಪೂಜೆಯಿಂದ ಲಭಿಸುತ್ತದೆ. ಸಿದ್ಧಿದಾತ್ರಿ. ನವರಾತ್ರಿಯ ಒಂಬತ್ತನೆಯ ದಿನ ಅಂದರೆ ನವಮಿ ಎಂದು ದುರ್ಗಾದೇವಿಯ ಒಂಬತ್ತನೆಯ ರೂಪವಾದ ಸಿದ್ಧಿದಾತ್ರಿಯನ್ನು ಆರಾಧಿಸಲಾಗುತ್ತದೆ. ಸಿದ್ಧಿ ಎಂದರೆ ಆಧ್ಯಾತ್ಮಿಕ ಶಕ್ತಿ ಹಾಗೂ ಧಾತ್ರಿ ಎಂದರೆ ನೀಡುವವರು ಎಂದರ್ಥ. ಸಾಧಕರಿಗೆ ಅಷ್ಟ ಸಿದ್ಧಿಗಳನ್ನು ಕರುಣಿಸುವವರಾದ್ದರಿಂದ ಈ ದೇವಿಗೆ ಸಿದ್ಧಿದಾತ್ರಿ ಎಂಬ ಹೆಸರಿದೆ. ದುರ್ಗಾದೇವಿಯು ಈ ರೂಪದಲ್ಲಿ ಅಜ್ಞಾನವನ್ನು ತೊಡೆದು ಹಾಕುತ್ತಾರೆ ಮತ್ತು ದೈವಿಕ ಜ್ಞಾನವನ್ನು ಅನುಗ್ರಹಿಸುತ್ತಾರೆ. ಈ ದೇವಿಯು ಮಹಾವಿಷ್ಣುದೇವರ ಪ್ರೀತಿಯ ಲಕ್ಷ್ಮಿಯಂತೆ ಕಮಲದ ಆಸನದ ಮೇಲೆ ಕುಳಿತಿದ್ದಾರೆ. ದೇವಿಯವರು ಕೈಯಲ್ಲಿ ಕಮಲ, ಶಂಖ, ಗದೆ, ಸುದರ್ಶನ ಚಕ್ರವನ್ನು ಹಿಡಿದಿದ್ದಾರೆ.
ಸಿದ್ಧಿದಾತ್ರಿ ದೇವಿಯು ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಹಾಗೂ ಪರಿಪೂರ್ಣತೆಯನ್ನು ನೀಡಿದ್ದವರು. ಸಿದ್ಧಿದಾತ್ರಿಯನ್ನು ಪೂಜಿಸುವುದರಿಂದ ಆಧ್ಯಾತ್ಮಿಕ ಒಲವು ಮೂಡುತ್ತದೆ ಹಾಗೂ ಸಕಲ ದುಃಖಗಳು ದೂರವಾಗುತ್ತವೆ. ನಮ್ಮಲ್ಲಿರುವ ಅವಗುಣಗಳನ್ನೆಲ್ಲ ದೂರ ಮಾಡಿ ಮನಸ್ಸನ್ನು ಸ್ವತಂತ್ರ ಹಾಗೂ ಸ್ವಚ್ಛತೆಯಿಂದ ಇರುವಂತೆ ನೋಡಿಕೊಳ್ಳುತ್ತಾರೆ. ಈ ಎಲ್ಲ ಒಂಬತ್ತು ದೇವಿಯರ ಮಹಾತ್ಮೆಯನ್ನು ದೇವಿ ಮಹಾತ್ಮೆ ಎಂಬ ಸಂಸ್ಕೃತ ಗ್ರಂಥದಲ್ಲಿ ವರ್ಣಿಸಲಾಗಿದೆ. ಇದು ಮಾರ್ಕಂಡೇಯ ಮುನಿಗಳಿಂದಲೇ ರಚಿತವಾಗಿದೆ. ನವರಾತ್ರಿ ಹಬ್ಬದ ಹೊಸ್ತಿಲಿನಲ್ಲಿರುವಂತಹ ಈ ಸುಸಂದರ್ಭದಲ್ಲಿ ನವದುರ್ಗೆಯರ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.